ಭೂಮಿ ಸ್ವರ್ಗದಪಿ ಗರಿಯಸಿ ಎಂಬ ಮಾತಿನ ಅನ್ವಯ ಜನನಿ ಅಂದ್ರೆ ಯಾರು? ಜನ್ಮದಾತೆ, ಜೀವವನ್ನ ನೀಡಿದವಳು. ಹಾಗೆ ನಾವು ನೆಲೆಸಿರುವ ಈ ಭೂಮಿ ತಾಯಿ ಎರಡೂ ಸ್ವರ್ಗಕ್ಕೆ ಮಿಗಿಲು ಅನ್ನೋ ಮಾತಿನಂತೆ ತಾಯಿಯ ಮಮತೆಗೆ ಬೆಲೆ ಕಟ್ಟಲು ಸಾಧ್ಯವೇ ಇಲ್ಲ. ನಾವು ಪ್ರತಿನಿತ್ಯ ನಮ್ಮ ಜೀವನದ ಎಲ್ಲ ಆಗುಹೋಗುಗಳಿಗೆ, ನೋವು ನಲಿವುಗಳಿಗೆ ಬಹಳ ವೇಗವಾಗಿ ಸ್ಪಂದಿಸುವಂತಹ ಜೀವವೆಂದ್ರೆ ಅಮ್ಮ. ಬೆಳಗಿನಿಂದ ಸಂಜೆಯವರೆಗೆ ದಿನನಿತ್ಯದ ಎಲ್ಲಾ ಕೆಲಸಗಳಿಗೂ ಅಮ್ಮ ಅಮ್ಮ ಅಮ್ಮ. ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಎಲ್ಲವನ್ನು ಒಬ್ಬ ವ್ಯಕ್ತಿಯಲ್ಲಿ ಕಾಣೋದಾದ್ರೆ ಅದು ತಾಯಿ ಮಾತ್ರ. ಅಂತಹ ತಾಯಿ ತನ್ನ ಕಂದನ ಬಗೆಗೆ ಹೇಗೆ ಹಾಡಿ ಹೊಗಳಿದ್ದಾಳೆ ನೋಡ್ತಾ ಹೋಗೋಣ. ನನಕಂದ ಮುದ್ದು ಹೊನ್ನ ತಾವರಿ ಮುದ್ದು, ಹಣ್ಣುಳ್ಳ ಗಿಡಗಾಕ ಗಿಣಿ ಮುದ್ದು, ಹಣ್ಣುಳ್ಳ ಗಿಡಗಾಕ ಗಿಣಿ ಮುದ್ದು, ಕಂದವ್ವ ನೀ ಮುದ್ದು ನನ್ನ ಬಳಗಾಕ, ನೀ ಮುದ್ದು ನನ್ನ ಬಳಗಾಕ. ತಾಯಿ ಮಗುವನ್ನ ಸದಾ ಪೋಷಿಸ್ತಾ ಇರ್ತಾಳೆ. ಹೆತ್ತ ತಾಯಿಗೆ ಹೆಗಣ ಮುದ್ದು ಅನ್ನೋ ಗಾದೆಯ ಮಾತಿನ ಅನ್ವಯ ಮಗುವನ್ನ ಹೇಗೆ ಇದ್ರು ತಾಯಿ ಅಪ್ಪಿಕೊಂಡು ಮುದ್ದಾಡ್ತಾಳೆ. ತನ್ನ ಮಗುವನ್ನ ಇಲ್ಲಿ ಚಿನ್ನ, ತಾವರೆ, ತಾವರೆ ಹೇಗೆ ಮುದ್ದಾಗಿರುತ್ತೋ ಅಷ್ಟು ಮುದ್ದಾಗಿದೆ ನನ್ನ ಮಗು. ಚಿನ್ನಕ್ಕೂ ಮಿಗಿಲಾದಂತಹ ಮಗು ನನ್ನದು. ಹಾಗೆ ಹಣ್ಣುಗಳನ್ನ ತಿನ್ನಲು ಆ ಮರಕ್ಕೆ ಗಿಳಿ ಹೇಗೆ ಸುಂದರವಾಗಿ ಕಾಣಿಸುತ್ತೋ ಹಾಗೆಯೇ ನನ್ನ ಬಳಗಕ್ಕೆ, ನನ್ನ ನೆಂಟರಿಷ್ಟರಿಗೆ ನನ್ನ ಮಗು ಅಂದ್ರೆ ಮುದ್ದು. ಈ ರೀತಿಯಾಗಿ ಮಗುವನ್ನ ಅಪ್ಪಿಕೊಳ್ತಾಳೆ. ಪ್ರತಿಯೊಬ್ಬ ತಾಯಿಯು ತನ್ನ ಮಗುವಿನ ಲಾಲನೆ ಪಾಲನೆಗೆ ಇಡೀ ಜೀವನವನ್ನ ತ್ಯಾಗ ಮಾಡ್ತಾಳೆ. ಆ ತ್ಯಾಗದಲ್ಲಿ ಸಂತೋಷವನ್ನ ಕಾಣ್ತಾ ಹೋಗ್ತಾಳೆ. ನಡೆದಾಡ ಕಂದಾನ ನಡಿಗೀಯ ನೋಡಿನ, ಸಡಗರದಿಂದ ತೊಡಿಸಿನ, ಸಡಗರದಿಂದ ತೊಡಿಸಿನ ಕಂದಯ್ಯಾಗ ಆಯಿ ಮಾಡಿಸಿ ಕೊಟ್ಟ ಕಿರುಗೆಜ್ಜೆ, ಆಯಿ ಮಾಡಿಸಿ ಕೊಟ್ಟ ಕಿರುಗೆಜ್ಜೆ. ಇಲ್ಲಿ ಮಗು ಬೆಳೆಯುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ತಾಯಿ ಸದಾ ಇರ್ತಾಳೆ. ಆ ಮಗು ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಡ್ತಾ ಅಂಬೆಗಾಲನಿಟ್ಟು ನಡೆಯುವಾಗ ಆ ತಾಯಿಯ ಸಂತೋಷಕ್ಕೆ ಪಾರವೇ ಇಲ್ಲ. ಆ ಪುಟ್ಟ ಪುಟ್ಟ ಕಾಲುಗಳಿಗೆ ಆ ಕಾಲುಗಳ ತಾಳಕ್ಕೆ ಧ್ವನಿಯಾಗುವಂತೆ ಆಯಿ ಮಾಡಿಸಿಕೊಟ್ಟ, ಅಂದ್ರೆ ಅಜ್ಜಿ ಮಾಡಿಸಿಕೊಟ್ಟ ಕಾಲ್ಗೆಜ್ಜೆಯನ್ನ ತೊಡಿಸಿ ಆಕೆ ಸಂಭ್ರಮಿಸ್ತಾಳೆ. ಹೀಗೆ ಮಗುವಿನ ಪ್ರತಿಯೊಂದು ಹಂತದಲ್ಲಿಯೂ ತಾಯಿಯ ಸಂಭ್ರಮಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಹಾಗಾದ್ರೆ ಮುಂದಿನ ಎರಡು ಪದ್ಯಗಳಲ್ಲಿ ತಾಯಿ ಹೇಗೆ ಮಗುವನ್ನ ಅಪ್ಪಿಕೊಳ್ತಾಳೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.